हेलो फ्रेंड्स, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೇನೆ। ನಾವು ನಿಮ್ಮ ಆನಂದ್ ಮತ್ತು ಕವಿತಾ ಕಾಸ್ಮಿಕ್ ವ್ಲಾಗ್ ವಿತ್ ಏಕೆ ಚಾನೆಲ್ ಗೆ ಸ್ವಾಗತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ। ನಾವಿವತ್ತು ಕದಂಬರ ರಾಜಧಾನಿಗೆ ಬಂದಿದ್ದೇವೆ ಹಾಗೂ ಈ ಪ್ರದೇಶವನ್ನು ಕನ್ನಡದ ಮೊಟ್ಟಮೊದಲ ರಾಜಧಾನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಯಾಕಂದ್ರೆ ಕನ್ನಡದ ಮೊಟ್ಟಮೊದಲ ಶಾಸನವನ್ನು ಕೆತ್ತಿಸಿದ್ದು ಈ ಕದಂಬರೇ। ಹಾಗೂ ಅವರ ಆಡಳಿತ ಅವಧಿಯಲ್ಲಿ ಈ ಪ್ರದೇಶವು ಅವರ ರಾಜಧಾನಿಯಾಗಿತ್ತು। ಹೌದು ಫ್ರೆಂಡ್ಸ್, ನಾವಿವತ್ತು ಅವರ ರಾಜಧಾನಿಯಾದ ಬನವಾಸಿಗೆ ಬಂದಿದ್ದೇವೆ। ಕರ್ನಾಟಕವನ್ನು ಅನೇಕ ಸಾಮ್ರಾಜ್ಯದ ರಾಜರು ಆಳಿದ್ದಾರೆ, ಅದರಲ್ಲಿ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು ಹಾಗೂ ಬನವಾಸಿಯ ಕದಂಬರು। ಬನವಾಸಿಯ ಕದಂಬರು ತುಂಬ ವಿಶೇಷ, ಯಾಕಂದರೆ ಇವರು ಕನ್ನಡ ನಾಡುನುಡಿಯ ಬಗ್ಗೆ ಅನೇಕ ಶಾಸನಗಳನ್ನು ರಚಿಸಿದ್ದಾರೆ। ಕನ್ನಡದ ಲಿಪಿಯಲ್ಲಿ ರಚಿಸಲ್ಪಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ। ಈ ಶಾಸನವನ್ನು ಕದಂಬ ವಂಶದ ಕಾಕುಸ್ಥವರ್ಮ ಬರೆಸಿದ್ದ ಎಂದು ಹೇಳಲಾಗಿದೆ। ಈ ಶಾಸನವು ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ದೊರೆತಿರೋದ್ರಿಂದ ಇದಕ್ಕೆ ಹಲ್ಮಿಡಿ ಶಾಸನ ಎಂದು ಹೆಸರು। ಹಾಗೆಯೇ ಬನವಾಸಿಯನ್ನು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಜಯಂತಿಪುರ ಅಥವಾ ವೈಜಯಂತಿಪುರ ಎಂದು ಕರೆಯಲಾಗುತ್ತಿತ್ತಂತೆ। ಬನವಾಸಿ ನಗರವು ವರದಾ ನದಿಯ ಎಡದಂಡೆ ಮೇಲಿದೆ। ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನಲ್ಲಿ ಬರುತ್ತೆ। ಸೊರಬಕ್ಕೆ ಹೋಗುವ ದಾರಿಯಲ್ಲಿ 30 ಕಿಲೋಮೀಟರ್ ಅಂತರದಲ್ಲಿದೆ। ಬನವಾಸಿ ಸುತ್ತಮುತ್ತ ಅನೇಕ ಪ್ರವಾಸಿ ಸ್ಥಳಗಳಿವೆ. ಗುಡವಿ ಬರ್ಡ್ ಸೆಂಚುರಿ, ಮಧುಕೇಶ್ವರ ಟೆಂಪಲ್, ಉಂಚಳ್ಳಿ ಫಾಲ್ಸ್, ಪಂಪಾವನ, ಶಿರ್ಸಿ ಶ್ರೀ ಮಾರಿಕಾಂಬಾ ದೇವಸ್ಥಾನ, ಹೀಗೆ ಹೇಳ್ತಾ ಹೋದರೆ ಅನೇಕ ಪ್ರವಾಸಿ ಸ್ಥಳಗಳನ್ನು ನಾವಿಲ್ಲಿ ಕಾಣಬಹುದು। ಶಿರ್ಸಿ ಮಾರಿಕಾಂಬಾ ದೇವಸ್ಥಾನದ ಬಗ್ಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ ಫ್ರೆಂಡ್ಸ್, ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಲಿಂಕನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡಬಹುದು। ಬನವಾಸಿಗೆ ನೀವು ಬರಬೇಕಾದರೆ ಬೆಂಗಳೂರಿನಿಂದ ಸುಮಾರು 374 ಕಿಲೋಮೀಟರ್ ದೂರ ಇದೆ, ಮಂಗಳೂರಿನಿಂದ 245 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 103 ಕಿಲೋಮೀಟರ್ ಹಾಗೂ ಶಿರ್ಸಿಯಿಂದ ಬನವಾಸಿಗೆ 25 ಕಿಲೋಮೀಟರ್ ದೂರ ಇದೆ। ಬನವಾಸಿಗೆ ಇಲ್ಲಿಂದ ಬಸ್ ಕನೆಕ್ಟಿವಿಟಿ ಕೂಡ ಇದೆ ಹಾಗೂ ನೀವು ಓನ್ ವೆಹಿಕಲ್ ಕೂಡ ಮಾಡಿಕೊಂಡು ಬರಬಹುದು। ಬನವಾಸಿಯಲ್ಲಿ ಸ್ಟೇ ಆಗೋದಾದರೆ ಅನೇಕ ಹೋಮ್ ಸ್ಟೇಗಳು ಕೂಡ ನಿಮಗೆ ಸಿಗ್ತವೆ ಹಾಗೂ ಶಿರ್ಸಿಯಲ್ಲಿ ಕೂಡ ನೀವು ಸ್ಟೇ ಆಗಬಹುದು। ನಾವಿವತ್ತು ಬಂದಿರೋದು ಬನವಾಸಿಯ ಪ್ರಸಿದ್ಧ ಮಧುಕೇಶ್ವರ ದೇವಾಲಯಕ್ಕೆ। ದೇವಸ್ಥಾನದ ಹತ್ತಿರ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ। ಈ ಪಾರ್ಕಿಂಗ್ನಿಂದ ಸ್ವಲ್ಪ ಮುಂದುಗಡೆ ಬಂದರೆ ನೀವು ನೋಡ್ಬೋದು ಇಲ್ಲಿ ತಿರುಮಲ ದೇವಾಲಯ, ಈ ದೇವಾಲಯದ ಎಡಭಾಗದಲ್ಲೇ ಶ್ರೀ ಮಧುಕೇಶ್ವರ ದೇವಾಲಯ। ಶ್ರೀ ಮಧುಕೇಶ್ವರ ಬನವಾಸಿಯ ಕದಂಬರ ಕುಲದೇವರು ಹಾಗೂ ಇದಕ್ಕೆ ಸಂಬಂಧಿಸಿದ ಒಂದು ಪೌರಾಣಿಕ ಕತೆ ಇದೆ। ಈ ಕಥೆಯ ಪ್ರಕಾರ ಭಗವಾನ್ ಶ್ರೀ ವಿಷ್ಣುವು ಪ್ರಳಯ ಕಾಲದಲ್ಲಿ ಕ್ಷೀರ ಸಮುದ್ರದ ಮೇಲೆ ಯೋಗ ನಿದ್ರಾವತನಾಗಿ ಇರುವ ವೇಳೆಯಲ್ಲಿ ಶ್ರೀ ವಿಷ್ಣುವಿನ ಕಿವಿಯಿಂದ ಮಹಾನ್ ಪ್ರತಾಪಿಗಳಾದ ಮಧು ಮತ್ತು ಕೈಟಪ್ಪ ಎಂಬ ಇಬ್ಬರು ದೈತ್ಯರು ಉದ್ಭವಿಸ್ತಾರೆ। ಆ ಇಬ್ಬರು ದೈತ್ಯರು ಶಿವನ ಆರಾಧನೆ ಮಾಡಿ ಇಚ್ಛಾಮರಣಿಗಳಾಗ್ತಾರೆ। ಇಬ್ಬರು ದೈತ್ಯರು ಇಚ್ಛಾಮರಣಿಗಳಾಗಿರೋದ್ರಿಂದ ಮದದಿಂದ ಬ್ರಹ್ಮದೇವರಿಗೆ ಮುತ್ತಿಗೆ ಹಾಕ್ತಾರೆ। ಆಗ ಬ್ರಹ್ಮದೇವನು ಶ್ರೀ ವಿಷ್ಣುವಿನಲ್ಲಿ ಪ್ರಾರ್ಥಿಸ್ತಾನೆ, ವಿಷ್ಣುದೇವರು ಮಧು ಮತ್ತು ಕೈಟಪ್ಪರ ಜೊತೆ ಯುದ್ಧ ಮಾಡ್ತಾರೆ. ಆದರೆ ಈ ಇಬ್ಬರು ದೈತ್ಯರು ಇಚ್ಛಾಮರಣಿಗಳಾಗಿರುವುದರಿಂದ ಇವರನ್ನು ವಧಿಸುವುದಕ್ಕೆ ಸಾಧ್ಯವಾಗೋದಿಲ್ಲ। ಇದಕ್ಕಾಗಿ ವಿಷ್ಣುದೇವರು ಒಂದು ಉಪಾಯ ಮಾಡ್ತಾರೆ, ನಿಮ್ಮ ಶೌರ್ಯ ಪರಾಕ್ರಮಗಳಿಗೆ ಮೆಚ್ಚಿದ್ದೇನೆ, ಬೇಕಾದ ವರ ಕೇಳಿ ಅಂತ ಆ ದಾನವರಲ್ಲಿ ಹೇಳ್ತಾರೆ। ಯಾವಾಗಲೂ ದಾನವರು ವಿಷ್ಣು ವಿರೋಧಿಯಾಗಿರೋದರಿಂದ ವಿಷ್ಣುದೇವರಿಗೆ ದಾನವರು ನಿನ್ನಲ್ಲಿ ಏನು ವರ ಕೇಳುವುದು, ನಿನಗೆ ನಾವು ವರ ಕೊಡುತ್ತೇವೆ, ಏನು ಬೇಕು ಕೇಳು ಎಂದು ವಿಷ್ಣುವಿಗೆ ಹೇಳ್ತಾರೆ। ಇದೇ ಸರಿಯಾದ ಸಮಯ ಅಂತ ತಿಳಿದ ವಿಷ್ಣುದೇವರು ನನ್ನ ಚಕ್ರದಿಂದ ನಿಮ್ಮಿಬ್ಬರ ವಧೆಯಾಗಬೇಕು ಎಂದು ಕೇಳ್ತಾರೆ। ಆಗ ಮಧು ಮತ್ತು ಕೈಟಪ್ಪರು ಇದೇ ಕ್ಷೀರ ಸಮುದ್ರದಲ್ಲಿ ನಮ್ಮನ್ನು ವಧಿಸಬೇಕು ಹಾಗೂ ಅರ್ಧಚಂದ್ರಾರ್ಕವಾಗಿ ಭೂಲೋಕದಲ್ಲಿ ಪ್ರಸಿದ್ಧಿಯಾಗುವಂತೆ ಅನುಗ್ರಹಿಸಬೇಕು ಎಂದು ಕೇಳಿಕೊಳ್ತಾರೆ। ಮಧು ಕೈಟಪ್ಪರ ಇಚ್ಛಾನುಸಾರ ಶ್ರೀಮನ್ನಾರಾಯಣನು ಬನವಾಸಿಯಲ್ಲಿ ಮಧುಕೇಶ್ವರ ಹಾಗೂ ಇಲ್ಲಿಂದ 9 ಮೈಲಿ ದೂರದ ಸೊರಬ ತಾಲೂಕಿನ ಕುಬಟೂರು ಎಂಬಲ್ಲಿ ಕೈಟಪೇಶ್ವರ ದೇವಾಲಯ ಎಂಬ ಹೆಸರಿನ 2 ಶಿವಲಿಂಗಗಳನ್ನು ಸ್ಥಾಪಿಸಿದರು ಎಂದು ಪ್ರತೀತಿ ಇದೆ। ನಾವೀಗ ಮಧುಕೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೇವೆ, ಬನ್ನಿ ಮಧುಕೇಶ್ವರ ದೇವಾಲಯ ಹೇಗಿದೆ ಅಂತ ನೋಡ್ಕೊಂಡು ಬರೋಣ। ನೋಡ್ಬೋದು ಇಲ್ಲಿ ಇದು ಮಧುಕೇಶ್ವರ ದೇವಸ್ಥಾನದ ಎಂಟ್ರೆನ್ಸು। ಈ ಎಂಟ್ರೆನ್ಸಿಗೆ 2 ಆನೆಗಳ ಕೆತ್ತನೆಗಳಿದೆ, ಈ ಆನೆಗಳು ಹೆಬ್ಬಾಗಿಲ ಆನೆಗಳು। ಹಾಗೆ ಮೆಟ್ಲನ್ನೇರಿ ಮೇಲೆ ಬಂದರೆ ಇಲ್ಲಿ ಬಾಗಿಲ ಬ್ರಹ್ಮನನ್ನು ಕಾಣ್ಬೋದು। ಫ್ರೆಂಡ್ಸ್ ಹಾಗೆ ದೇವಸ್ಥಾನದ ಒಳಗೆ ಕಾಲಿಡ್ತಿದ್ದಂತೆ ಆ ಕಾಲದಲ್ಲಿನ ಶಿಲ್ಪಕಲಾ ವೈಭವದ ಒಂದು ಸಣ್ಣ ಪರಿಚಯವಾಗುತ್ತೆ. ನೋಡಬಹುದು ಇಲ್ಲಿ ಕಂಬಗಳನ್ನು ಯಾವ ರೀತಿ ವಿನ್ಯಾಸಗೊಳಿಸಿದ್ದಾರೆ ಅಂತ. ಶಿಲ್ಪಕಲೆಯ ಒಂದು ಅದ್ಭುತವೇ ಸರಿ ಈ ದೇವಸ್ಥಾನ. ಹಾಗೆ ಮುಂದೆ ಬಂದರೆ ಇದು ಧ್ವಜಸ್ತಂಭ. ಈ ಧ್ವಜಸ್ತಂಭದ ಬುಡದಲ್ಲಿ ಕಾಲಭೈರವ, ದತ್ತಾತ್ರೇಯ ಹಾಗೂ ಹನುಮಂತ ದೇವರುಗಳಿದ್ದಾರೆ. ಇದು ಶ್ರೀ ಮಧುಕೇಶ್ವರ ದೇವಸ್ಥಾನದ ಹೊರಾಂಗಣ. ಈ ಮಧುಕೇಶ್ವರ ದೇವಾಲಯದ ಸುತ್ತಲಿನಲ್ಲಿ ಮುಖ್ಯ ದೇವರುಗಳಾದ ಶ್ರೀ ಮಧುಕೇಶ್ವರ, ಶ್ರೀ ಪಾರ್ವತಿ ಹಾಗೂ ಶ್ರೀ ಮಹಾಗಣಪತಿ ಮತ್ತು ಶ್ರೀ ನರಸಿಂಹ ದೇವರುಗಳ ದೇವಾಲಯಗಳನ್ನು ನಾವಿಲ್ಲಿ ಕಾಣ್ಬೋದು. ಶ್ರೀ ಮಧುಕೇಶ್ವರ ದೇವಾಲಯವು ಶೈವಾಗಮ ಪದ್ಧತಿಯಿಂದ ಕಟ್ಟಿದ ಶಿಲ್ಪಕಲಾ ದೇವಾಲಯ. ಈ ದೇವಾಲಯದ ರಚನೆ ಕಾಲದಲ್ಲಿ ದೇವಾಲಯದ ಸುತ್ತಲೂ ಅಲ್ಲಲ್ಲಿ ಸ್ಥಾಪಿಸಿದ ಬಲಿಕಲ್ಲುಗಳನ್ನು ನಾವು ಕಾಣ್ಬೋದು. ದೇವಾಲಯ ಎಂಟರ್ ಆಗ್ತಿದ್ದಾಗೆ ನಾವು 6 ಮಂಟಪಗಳನ್ನು ನೋಡ್ಬೋದು ಇಲ್ಲಿ. ಬಿಂಬ ಮಂಟಪ, ಇದು ಗರ್ಭಗುಡಿಯ ಸ್ಥಳ. ಅರ್ಥಮಂಟಪ, ಅರ್ಚಕರು ಕೂಡುವ ಸ್ಥಳ. ಘಂಟಾಮಂಟಪ, ಗಂಟೆಗಳನ್ನು ತೂಗುಬಿಟ್ಟ ಸ್ಥಳ. ಸಭಾಮಂಟಪ, ಭಕ್ತಾದಿಗಳು ಸೇರುವ ಸ್ಥಳ. ನೃತ್ಯ ಮಂಟಪ, ನೃತ್ಯ ನಡೆಯುವ ಸ್ಥಳ. ಹಾಗೂ ಕೊನೆಯದಾಗಿ ನಂದಿ ಮಂಟಪ, ಶಿಲೆಯ ನಂದಿ ಇರುವ ಸ್ಥಳ. ಫ್ರೆಂಡ್ಸ್, ಮಧುಕೇಶ್ವರ ದೇವಾಲಯದಲ್ಲಿ ಅನೇಕ ವಿಸ್ಮಯಗಳನ್ನು ನಾವು ನೋಡ್ಬೋದು. ನಮಗೂ ತುಂಬಾ ಆಶ್ಚರ್ಯವಾಯಿತು ಇವನ್ನೆಲ್ಲ ನೋಡಿ. ಮಧುಕೇಶ್ವರ ಶಿವನ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಶಿವಲಿಂಗವು ಮಧುವಿನ ಬಣ್ಣದ ಅಪರೂಪದ ಶಿವಲಿಂಗವಾಗಿದೆ. ಶಿವನ ದೇವಾಲಯವಾದರೂ ಈ ದೇವಾಲಯ ಸ್ಥಾಪಿಸಿದ್ದು ವಿಷ್ಣು ದೇವರಾದ್ದರಿಂದ ಮುಂಜಾನೆಯ ಮೊದಲ ಪೂಜೆ ವಿಷ್ಣುವಿಗೆ ಮಾಡ್ತಾರೆ. ನಂತರ ಶಿವನ ಪೂಜೆ ನಡೆಯುತ್ತದೆ. ಮಧುಕೇಶ್ವರ ದೇವಸ್ಥಾನದ ಹತ್ತಿರ ಬರ್ತಿದ್ದ ಹಾಗೆ ಮೊದಲು ಕಾಣುವುದೇ ನಮಗೆ ನಂದಿ ಮಂಟಪ. ಈ ನಂದಿ ಮಂಟಪದಲ್ಲಿ ಮೊಳಕಾಲೂರು ಕುಳಿತಿರುವ ಒಂದು ನಂದಿ ಭವ್ಯ ಶಿಲಾ ಪ್ರತಿಮೆ ಇದೆ. ಈ ನಂದಿಯ ಉದ್ದ 8 ಅಡಿ, ಅಗಲ 4 ಅಡಿ ಹಾಗೂ ಎತ್ತರ 8 ಅಡಿ ಇದೆ. ಈ ನಂದಿ ವಿಗ್ರಹವು ಏಕಶಿಲಾ ನಂದಿ ವಿಗ್ರಹ, ಅಂದರೆ ಒಂದೇ ಕಲ್ಲಿನಲ್ಲಿ ನಿರ್ಮಿತವಾಗಿರುವ ಒಂದು ನಂದಿ ವಿಗ್ರಹ. ಈ ನಂದಿ ವಿಗ್ರಹದ ಒಂದು ವಿಶೇಷ ಏನಂದರೆ, ಈ ನಂದಿಯು ಒಂದು ಕಣ್ಣಿನಿಂದ ಶಿವ ಹಾಗೂ ಇನ್ನೊಂದು ಕಣ್ಣಿನಿಂದ ಪಾರ್ವತಿ ದೇವಿಯನ್ನು ನೋಡುವ ರೀತಿ ಕೆತ್ತಿದ್ದಾರೆ. ಸ್ಥಳೀಯರು ಹೇಳುವ ಪ್ರಕಾರ ಇದು ತಂದೆ ತಾಯಿಯನ್ನು ಸಮಾನವಾಗಿ ನೋಡೋ ರೀತಿಯಲ್ಲಿ ಈ ನಂದಿಯನ್ನು ಕೆತ್ತಿದ್ದಾರಂತೆ. ಈ ನಂದಿ ಮಂಟಪ ದಾಟಿ ಮುಂದೆ ಬಂದರೆ ಇಲ್ಲಿ ಕಾಣೋದೇ ನೃತ್ಯ ಮಂಟಪ. ಫ್ರೆಂಡ್ಸ್, ಈ ನೃತ್ಯ ಮಂಟಪದಲ್ಲಿನ ಕಂಬಗಳನ್ನು ನೋಡಿ. ಈ ಕಂಬಗಳು ಕರಿಕಲ್ಲಿನ ನುಣುಪಾದ ಕಂಬಗಳಾಗಿವೆ. ಈ ಕಂಬಗಳ ಮೇಲೆ ನಾವು 2 ಪ್ರತಿಬಿಂಬಗಳನ್ನು ನೋಡ್ಬೋದು. ಅಂದರೆ 2 ಕೈಗಳನ್ನು ನಾವು ಈ ಕಂಬಗಳ ಮುಂದೆ ತಂದರೆ 4 ಪ್ರತಿಬಿಂಬಗಳು ಮೂಡ್ತವೆ. ಆ ರೀತಿ ಈ ಕಂಬಗಳನ್ನು ವಿನ್ಯಾಸ ಮಾಡಿರ್ತಾರೆ. ಕಾನ್ಕೇವ್ ಮತ್ತು ಕಾನ್ವೆಕ್ಸ್ 2 ರಿಫ್ಲೆಕ್ಷನ್ಗಳನ್ನು ನೀವು ನೋಡ್ಬೋದು. ಒಂದೇ ಕಂಬದಲ್ಲಿ 2 ರಿಫ್ಲೆಕ್ಷನ್ಗಳು ಸಿಗ್ತವೆ. ಈ ನೃತ್ಯ ಮಂಟಪವನ್ನು 12ನೇ ಶತಮಾನದಲ್ಲಿ ಕಟ್ಟಿದರೆಂದು ಹೇಳಲಾಗ್ತಿದೆ. ಈ ನೃತ್ಯ ಮಂಟಪದಲ್ಲಿ ಅಲ್ಲಮ ಪ್ರಭುಗಳು ಮೃದಂಗ ಬಾರಿಸಬೇಕಾದ್ರೆ ಮಾಯಾದೇವಿಯು ನೃತ್ಯ ಮಾಡ್ತಿದ್ಲಂತೆ. ಆಕೆಯ ನೃತ್ಯದ ಪ್ರತಿಬಿಂಬವನ್ನು ಈ ಕಂಬಗಳಲ್ಲಿ ಜನರು ಕಾಣ್ತಿದ್ರಂತೆ. ನೋಡಿ, ಎಷ್ಟೊಂದು ಆಶ್ಚರ್ಯ ಅಲ್ವಾ? ಆ ಕಾಲದಲ್ಲೇ ಈ ರೀತಿಯ ಒಂದು ಟೆಕ್ನಾಲಜಿ ಇತ್ತು ಅಂದರೆ ಆಶ್ಚರ್ಯ ಅನಿಸುತ್ತೆ. ಈ ನೃತ್ಯ ಮಂಟಪವನ್ನು ದಾಟಿ ಮುಂದೆ ಬಂದರೆ ಸಿಗೋದೇ ಘಂಟಾ ಮಂಟಪ. ಈ ಘಂಟಾ ಮಂಟಪದಲ್ಲಿ ಕೈಲಾಸ ಮಂಟಪವನ್ನು ನೀವು ನೋಡ್ಬೋದು. ಈ ಕೈಲಾಸ ಮಂಟಪವನ್ನು ಸೊಂದೆಯ ಅರಸರು ಶ್ರೀ ಮಧುಕೇಶ್ವರನಿಗೆ ಕಾಣಿಕೆಯಾಗಿ ನೀಡಿದ್ದರೆಂದು ಹೇಳಲಾಗ್ತಿದೆ. ಇದನ್ನು ತ್ರಿಲೋಕ ಮಂಟಪ ಅಂತಲೂ ಕರೀತಾರೆ. ಈ ಮಂಟಪದಲ್ಲಿ 3 ಲೋಕಗಳನ್ನು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ. ದೇವಲೋಕ, ಭೂಲೋಕ ಹಾಗೂ ಪಾತಾಳ ಲೋಕದ ಸಂಕೇತವಾಗಿದೆ ಈ ಮಂಟಪ. ನೀವು ನೋಡ್ಬೋದು ಇಲ್ಲಿ ತ್ರಿಲೋಕ ಮಂಟಪದಲ್ಲಿ ಕೆಳಗಿನದ್ದು ಪಾತಾಳಲೋಕ. ಈ ಪಾತಾಳಲೋಕದಲ್ಲಿ ಆದಿಶೇಷ ಹಾಗೂ ಕೂರ್ಮ ಭೂಲೋಕವನ್ನು ಹಾಗೂ ದೇವಲೋಕವನ್ನು ಹೊತ್ತು ನಿಂತಂತೆ ಕೆತ್ತಿದ್ದಾರೆ. ಮಧ್ಯದ್ದು ಭೂಲೋಕ ಹಾಗೂ ಅಷ್ಟದಿಕ್ಪಾಲಕರನ್ನೊಳಗೊಂಡ ದೇವಲೋಕ ಮೇಲ್ಭಾಗದಲ್ಲಿದೆ. ನೀವಿಲ್ಲಿ ತ್ರಿಲೋಕ ಮಂಟಪದಲ್ಲಿ ನೋಡ್ಬೋದು, ಮಧ್ಯದಲ್ಲಿ ಶಿವ ಹಾಗೂ ಪಾರ್ವತಿಯರ ಕೆತ್ತನೆ ಇದೆ. ಹಾಗೂ ಈ ತ್ರಿಲೋಕ ಮಂಟಪವನ್ನು ಪ್ರತಿ ಹುಣ್ಣಿಮೆಯ ದಿನ ಸಾಯಂಕಾಲ ಪೂಜಿಸಲಾಗುತ್ತೆ. ಹಾಗೆ ನೀವು ನೋಡಬಹುದು ಇಲ್ಲಿ ಒಂದು ಗಂಟೆ, ಈ ಗಂಟೆಯನ್ನು ಒಂದು ಸತಿ ಬಾರಿಸಿದರೆ ಒಂದು ನಿಮಿಷದವರೆಗೆ ಓಂ ಎಂಬ ಶಬ್ದ ಹೊರಡಿಸುತ್ತೆ. ನೀವು ನೋಡಬಹುದು ಇಲ್ಲಿ ದೇವಾಲಯದ ಒಳವಿಭಾಗದ ಪ್ರವೇಶ ದ್ವಾರದಲ್ಲಿ ದ್ವಾರಪಾಲಕರ ವಿಗ್ರಹಗಳಿವೆ. ಈ ದ್ವಾರಪಾಲಕ ವಿಗ್ರಹಗಳನ್ನು ನೋಡ್ತಿದ್ರೆ ಕಲುಷಿತ ಮನವನ್ನು ತ್ಯಜಿಸಿ ನಿರ್ಮಲ ಮನದಿಂದ ಪ್ರವೇಶಿಸುವಂತೆ ಎಚ್ಚರಿಸುವ ಹಾಗೆ ಭಾಸ ಆಗುತ್ತೆ. ಈ ಘಂಟಾ ಮಂಟಪದ ಮುಂದುಗಡೆ ಇರೋದೇ ಅರ್ಧ ಮಂಟಪ ಹಾಗೂ ಗರ್ಭಗೃಹ ಮಂಟಪ. ಅರ್ಧ ಮಂಟಪ ಹಾಗೂ ಗರ್ಭಗುಡಿಯ ಮಂಟಪದ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲದಿರೋದರಿಂದ ಸ್ನೇಹಿತರೆ ಇಲ್ಲಿಯ ಚಿತ್ರೀಕರಣವನ್ನು ತೋರಿಸೋದಕ್ಕಾಗೋದಿಲ್ಲ. ಹಾಗೂ ಈ ಅರ್ಧ ಮಂಟಪದಲ್ಲಿ ಪ್ರವೇಶಿಸಿದೊಡನೆ ಬಲಕ್ಕೆ ಮೂಲೆಯಲ್ಲಿ ಸ್ಥಾಪಿತವಾದ ಶ್ರೀ ಮಾಧವ ಮೂರ್ತಿಯನ್ನು ನೋಡಿದರೆ ಒಂದು ಸತಿ ಮೈ ಜುಮ್ ಅನಿಸುತ್ತೆ. ಎಂಥ ಭವ್ಯ ದಿವ್ಯ ಮೂರ್ತಿ ಇದು. ಈ ಮಾಧವ ಮೂರ್ತಿಯ ಬದಿಯಲ್ಲಿ ಸುತ್ತಲೂ ದಶಾವತಾರ ಚಿತ್ರಿತವಾಗಿದೆ. ಮಧುರಕ್ಕಸನ ಸಂಹಾರ ಮಾಡಿ ಶ್ರೀ ಮಧುಕೇಶ್ವರ ಲಿಂಗ ಸ್ಥಾಪನೆಗೆ ಕಾರಣೀಭೂತನಾದ ಈ ಮಾಧವನಿಗೆ ನಿತ್ಯ ಬೆಳಿಗ್ಗೆ ಪ್ರಥಮ ಪೂಜೆ ಸಲ್ಲಿಸಿದ ನಂತರ ಶ್ರೀ ಮಧುಕೇಶ್ವರನ ಪೂಜೆ ಮಾಡುವ ಪದ್ಧತಿ ಈಗಲೂ ಇದೆ.